ತುಂಗಭದ್ರಾ ಡ್ಯಾಂ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗ್ತಾ ಇದೆ. ತುಂಗಭದ್ರಾ ಡ್ಯಾಂನ ಹಿನ್ನೀರಿನಲ್ಲಿ ಅನೇಕ ಮಂದಿ ತೆರಳಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ವಿಜಯನಗರದ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂ ಇದೆ, ಆ ಡ್ಯಾಂನೊಳಗೆ ಇಳಿದು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಪ್ರೇಮಿಗಳು ಮುಂದಾಗ್ತಾ ಇದ್ದಾರಂತೆ. ನೀರೊಳಗೆ ಇಳಿದು ಹುಚ್ಚಾಟವನ್ನ ಪ್ರದರ್ಶಿಸ್ತಾ ಇದ್ದಾರೆ ಪ್ರವಾಸಿಗರು. ನೀರಿನ ಅಲೆಗಳು ಕೂಡ ಹೆಚ್ಚಾಗ್ತಾ ಇದೆ, ಯಾಕಂತಂದ್ರೆ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಮಳೆ ಸುರಿದಿದ್ದರಿಂದ ನದಿಗೆ ಧಾರಾಕಾರವಾಗಿ ಅಂದರೆ ನೀರು ತುಂಬ ಹರಿದು ಬಂದಿದೆ. ಇನ್ನು ಟಿ ಬಿ ಡ್ಯಾಮ್ ಕೂಡ ತುಂಬುವಂತಹ ಪರಿಸ್ಥಿತಿ ಕೂಡ ಇದೆ. ಈ ಸಂದರ್ಭದಲ್ಲಿ ಹಿನ್ನೀರು ಏನಿರುತ್ತೆ ಅಲ್ಲೂ ಕೂಡ ನೀರು ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾ ಇರುವಂತಹ ಪ್ರವಾಸಿಗರು, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಹೆಚ್ಚಿನ ಜನ ಬಂದಿರ್ತಾರೆ, ಆ ನೀರಿನಲ್ಲೇ ನಿಂತ್ಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಂತಹ ಹುಚ್ಚಾಟ ಇವ್ರದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ. ಇನ್ನು ಡ್ಯಾಮ್ಗೆ ಸದ್ಯ 29 ಟಿ ಎಮ್ ಸಿ ನೀರು ಸಂಗ್ರಹ ಆಗಿದೆ. ಡ್ಯಾಮ್ನೊಳಗೆ ಇಳಿದ್ರೂ ಕೂಡ ಈ ಟಿ ಬಿ ಬೋರ್ಡ್ ಏನು ಸೆಕ್ಯೂರಿಟಿ ಸ್ಥಳದಲ್ಲಿ ಇಲ್ಲ. ಅಂತಂದರೆ ಈ ಒಂದು ಡ್ಯಾಮ್ನೊಳಗೆ ಅನೇಕ ಮಂದಿ ಜನ ಬರ್ತಿದ್ದಾರೆ, ಆದ್ರೂ ಕೂಡ ಸೆಕ್ಯೂರಿಟಿ ಯಾರೂ ಕೂಡ ಇಲ್ಲ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀರಿನ ಹೊಡೆತಕ್ಕೆ ಸಿಕ್ಕಾಕೊಂಡು ಆ ಒಂದು ನೀರಿನಲ್ಲಿ ಕೊಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಈಗ ಸದ್ಯಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಕಣ್ಮುಚ್ಚಿಕೊಳ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನೋಡ್ತಾ ಇದ್ದೀವಿ ಪ್ರವಾಸಿಗರು ಅಲ್ಲಿಗೆ ಬರೋದು ಹೊಸ ವಿಷಯ ಏನಲ್ಲ, ಆದರೆ ಇಂತಹ ಸಂದರ್ಭದಲ್ಲಿ ನೀರು ಜಾಸ್ತಿ ಇರುತ್ತೆ, ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗ್ತಾರೆ, ಅಲ್ಲಿ ಪೊಲೀಸರು ಕೂಡ ಇಲ್ಲ, ಡ್ಯಾಮ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಇಲ್ಲ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಮುಂದೆ ದೊಡ್ಡ ಅನಾಹುತ ಕೂಡ ಸಂಭವಿಸುತ್ತೆ. ಸದ್ಯಕ್ಕೆ ಈ ಸುದ್ದಿಯನ್ನಾದರೂ ನೋಡಿದ ಮೇಲೆ ಅಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುತ್ತಾ ಹೇಗೆ ಅಂತ ಸದ್ಯಕ್ಕೆ ಅಧಿಕಾರಿಗಳ ಗಮನಕ್ಕೆ ಈ ಒಂದು ವಿಷಯವನ್ನು ತಂದ್ರ ಹೇಗೆ ಅಂತ. ಹೊಸಪೇಟೆಯ ತುಂಗಭದ್ರಾ ಜಲಾಶಯ ಸದ್ಯ 29 ಟಿ ಎಂ ಸಿ ಅಷ್ಟು ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಈ ಒಂದು ತುಂಗಭದ್ರಾ ಜಲಾಶಯ ಏನಿದ್ರೆ ಹಿನ್ನೀರಿನಲ್ಲಿ, ಅಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ, ಗಮನಿಸ್ತಾ ಇದ್ರೆ ಆ ದೃಶ್ಯದಲ್ಲಿ. ಇವತ್ತು ವೀಕೆಂಡ್ ಬೇರೆ, ಹಾಗಾಗಿ ಕುಟುಂಬ ಸಮೇತವಾಗಿ ಕಾಲೇಜ್ ವಿದ್ಯಾರ್ಥಿಗಳು ಸೇರಿದಂತೆ ಲವ್ ಬರ್ಡ್ಸ್ ಕೂಡ ತಾವು ಗಮನಿಸ್ತಾ ಇದ್ರೆ ವಿಜುವಲ್ಸ್ ಅಲ್ಲಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಹಿನ್ನೀರಿನ ಡ್ಯಾಮ್ ಒಳಗೆ ಬಿಟ್ಟು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳ ಕೆಳಗೆ ಕೂಡ ಕೆಲವು ಜಲಪಾತಗಳಲ್ಲಿ ಮೇಲೆ ನಿಂತ್ಕೊಂಡು ಬಿಟ್ಟು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳಕ್ಕೆ ಹೋಗ್ಬಿಟ್ಟು ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಕಣ್ಮುಂದಿದ್ದಾವೆ. ಆದ್ರೆ ಈ ತುಂಗಭದ್ರಾ ಜಲಾಶಯದ ಒಳಗಡೆನೆ ಇಳಿದ್ರು ಕೂಡ ಅಲ್ಲಿ ಟಿ ಬಿ ಬೋರ್ಡ್ನ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ಹಾಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಎದ್ದು ಕಾಣ್ತಾ ಇದೆ. ಹಾಗಾಗಿ ಜಲಾಶಯಕ್ಕೆ ಬರ್ತಾ ಇರತಕ್ಕಂಥ ಪ್ರವಾಸಿಗರು ಕೂಡ ಜಲಾಶಯದ ಹಿನ್ನೀರಿನಲ್ಲಿ ಇಳಿದು ಬಿಟ್ಟು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ನೀರೊಳಗೆ ಇಳಿದು ಉಚ್ಚಾಟವನ್ನ ಆಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಜಲಾಶಯಕ್ಕೆ ದಿನದಿಂದ ದಿನಕ್ಕೆ ಒಳಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇದೆ. ಸದ್ಯ ಸುಮಾರು 50 ಕ್ಯೂಸೆಕ್ಸ್ ಒಳಹರಿವು ಕೂಡ ಇದೆ. ಹಾಗಾಗಿ ಡ್ಯಾಮ್ ಇನ್ನೇನು ಕೆಲವ 15-20 ದಿನಗಳ ಒಳಗಾಗಿ ಭಾರಿ ಪ್ರಮಾಣದಲ್ಲಿ ನೀರು ಕೂಡ ಬರುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆಯ ಬಗ್ಗೆ ಕ್ರಮ ವಹಿಸಬೇಕು ಅನ್ನುವಂಥದ್ದು ಕೂಡ ಗಮನಿಸಬೇಕಾಗುತ್ತೆ ವಿಷಯ ಮಾತ್ರ. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಹೀಗೆ ಜಲಾಶಯಗಳು ತುಂಬಿದಂತಹ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ, ಆದರೆ ಪೊಲೀಸ್ ಇಲಾಖೆ ಆಗಿರಬಹುದು ಮತ್ತು ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಅಲ್ಲಿ ನಿರ್ದಿಷ್ಟವಾದಂತಹ ಒಂದು ಕ್ರಮವನ್ನಾದರೂ ಕೈಗೊಳ್ಳಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.